ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ನಮ್ಮ ಕೆಲವು ವ್ಯೂವರ್ಸ್ ಒಂದು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಅದೇನೆಂದರೆ, ಅಪ್ಪರ್ ಸರ್ಕ್ಯೂಟಲ್ಲಿ ಮೂವ್ ಆಗುವಂಥ ಸ್ಟಾಕ್ಗಳನ್ನು ನಾವು ಯಾಕೆ ಬೈ ಮಾಡೋಕ್ಕಾಗೋದಿಲ್ಲ ಅಂತ, ಜೊತೆಗೆ ಇನ್ನು ಕೆಲವರು ಲೋಯರ್ ಸರ್ಕ್ಯೂಟಲ್ಲಿ ಮೂವ್ ಆಗುವಾಗ ಯಾಕೆ ನಾವು ಸೆಲ್ ಮಾಡೋಕ್ಕಾಗೋದಿಲ್ಲ ಅಂತ. ಇದು ತುಂಬ ಜನ ವ್ಯೂವರ್ಸ್ಗೆ ಈಗಾಗಲೇ ಗೊತ್ತಿದೆ, ಯಾಕೆ ಸೆಲ್ ಮಾಡೋಕ್ಕಾಗೋದಿಲ್ಲ ಅಂತ. ಎಸ್ಪೆಷಲಿ ಬಿಗಿನರ್ಸ್ಗೆ ಈ ವಿಚಾರಗಳು ಗೊತ್ತಿರೋದಿಲ್ಲ, ಹಾಗಾಗಿ ಪ್ರಶ್ನೆಗಳನ್ನು ಮಾಡ್ತಾ ಇರ್ತಾರೆ. ಸೊ ಈ ವಿಡಿಯೋದಲ್ಲಿ ನಾವು ಅಪ್ಪರ್ ಸರ್ಕ್ಯೂಟಲ್ಲಿ ಲೋಯರ್ ಸರ್ಕ್ಯೂಟಲ್ಲಿ ಮೂವ್ ಆಗುವಾಗ ಯಾಕೆ ಬೈ ಸೆಲ್ ಮಾಡಲಿಕ್ಕೆ ಆಗೋದಿಲ್ಲ, ಜೊತೆಗೆ ಇನ್ ಕೇಸ್ ನಾವು ಬೈ ಅಥವಾ ಸೆಲ್ ಮಾಡಬೇಕು ಅಂತಂದ್ರೆ ಯಾವ ಟೆಕ್ನಿಕ್ ಬಳಸಿದ್ರೆ ನಾವು ಇಲ್ಲಿ ಬೈ ಸೆಲ್ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. ಮೊದಲಿಗೆ ನಾನು ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಉದಾಹರಣೆಗಾಗಿ ಕೆಲವು ಸ್ಟಾಕ್ಗಳನ್ನು ತಗೊಳ್ತಾ ಇದ್ದೀನಿ, ಆ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಗೆಳೆಯರೇ, ಬನ್ನಿ ಪ್ರಾಕ್ಟಿಕಲ್ ಆಗಿ ನೋಡೋಣ. ಗೆಳೆಯರೇ, ನಾನೊಂದು ಶೇರ್ ಅನ್ನು ಓಪನ್ ಮಾಡಿದ್ದೀನಿ. ಇದು ಯಾವ ಶೇರು ಏನು ಎತ್ತ ಅಂತ ನಮಗೇನು ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು ವಿಷಯ ಇದು ಅಪ್ಪರ್ ಸರ್ಕ್ಯೂಟಲ್ಲಿದೆ. ಸೊ ನಿಮ್ಗೆಲ್ರಿಗೂ ಗೊತ್ತಿದೆ, ಅಪ್ಪರ್ ಸರ್ಕ್ಯೂಟಲ್ಲಿ ಮೂವ್ ಆಗುವಾಗ ನಾವು ಶೇರ್ ಅನ್ನು ಬೈ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಯಾಕೆಂತಂದ್ರೆ ಯಾರು ಸೆಲ್ಲರ್ಸೇ ಇರೋದಿಲ್ಲ, ಸೆಲ್ಲರ್ಸ್ ಯಾರು ಇಲ್ಲ ಅಂತಂದ್ರೆ ಅಂತ ಸಮಯದಲ್ಲೇ ಅಪ್ಪರ್ ಸರ್ಕ್ಯೂಟ್ ಬರೋದು. ಸೊ ಮಾರ್ಕೆಟ್ ಅಲ್ಲಿ ಶೇರ್ಸೇ ಇಲ್ಲ ಅಂತಂದ್ರೆ ನಾವ್ ಹೇಗೆ ತಗೊಳಕಾಗುತ್ತೆ? ಮಾರ್ಕೆಟ್ ಅಲ್ಲಿ ಶೇರ್ಸ್ ಇರುತ್ತೆ, ಇರೋರು ಯಾರು ಸೆಲ್ ಮಾಡ್ತಾ ಇರೋದಿಲ್ಲ, ತಮ್ಮ ಹತ್ರ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ನಮ್ಗೆ ಈ ಸ್ಟಾಕ್ ಅನ್ನ ಬೈ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಾವು ಇನ್ನೊಂದು ಸ್ಟಾಕ್ ಅನ್ನು ನೋಡೋಣ. ನೋಡಬಹುದು ಈ ಸ್ಟಾಕ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ತಾ ಇದೆ. ಇದರಲ್ಲಿ ನಾವು ಸೆಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇಲ್ಲಿ ಬೈಯರ್ಸೇ ಇಲ್ಲ, ಎಲ್ಲರೂ ಸೆಲ್ಲರ್ಸೇ. ಇರೋರೆಲ್ಲರೂ ಕೂಡ ಸೆಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಬೈಯರ್ಸ್ ಯಾರು ಇಲ್ಲ, ಯಾರು ಕೂಡ ಬೈ ಮಾಡ್ತಾ ಇಲ್ಲ ಎದುರುಕೊಂಡು. ಸೊ ಎರಡು ಸಿನಾರಿಯೋಸು, ಇಲ್ಲಿ ಬೈಯರ್ಸ್ ಇಲ್ಲ ಬರೀ ಸೆಲ್ಲರ್ಸ್ ಇದ್ದಾರೆ, ಹಾಗಾಗಿ ಲೋಯರ್ ಸರ್ಕ್ಯೂಟ್ ಬಂದಿದೆ. ಇಲ್ಲಿ ಸೆಲ್ಲರ್ಸ್ ಇಲ್ಲ ಬರೀ ಬೈಯರ್ಸ್ ಇದ್ದಾರೆ, ಹಾಗಾಗಿ ಅಪ್ಪರ್ ಸರ್ಕ್ಯೂಟ್ ಬಂದಿದೆ. ಸೊ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ನೀವು ಬೈಯಿಂಗ್ ಮಾಡೋಕ್ಕಾಗೋದಿಲ್ಲ, ಲೋಯರ್ ಸರ್ಕ್ಯೂಟ್ ಅಲ್ಲಿ ನೀವು ಸೆಲ್ಲಿಂಗ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾದ್ರೆ ನಾವು ಯಾವ ರೀತಿ ಟೆಕ್ನಿಕ್ ಅನ್ನ ಬಳಸಿದ್ರೆ ಇಲ್ಲಿ ಬೈ ಸೆಲ್ಲಿಂಗ್ ಅನ್ನ ಮಾಡಬಹುದು? ಇದಕ್ಕೆ ನಾನು ಒಂದು ಉದಾಹರಣೆಯನ್ನ ಕೊಡ್ತೀನಿ, ಅದನ್ನ ನೀವು ಟ್ರೈ ಮಾಡಿದ್ರೆ ಬೈಯಿಂಗ್ ಸೆಲ್ಲಿಂಗ್ ಮಾಡಬಹುದು, ಆದ್ರೆ ಸೇಮ್ ಡೇ ಆಗೋದಿಲ್ಲ, ನೆಕ್ಸ್ಟ್ ಡೇ ಆಗುತ್ತೆ. ಇದನ್ನ ನೀವು ಮಾಡ್ಬೇಕಂತಂದ್ರೆ, ಫಾರ್ ಎಕ್ಸಾಂಪಲ್ ಈ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಇರುವಂತಹ ಶೇರ್ ಅನ್ನ ಬೈ ಮಾಡಬೇಕು ಅಂತಂದ್ರೆ ನೀವು ಥ್ರೂ AMO ಆರ್ಡರ್ ಮೂಲಕ ಟ್ರೈ ಮಾಡಬಹುದು, ಆಫ್ಟರ್ ದ ಮಾರ್ಕೆಟ್ ಆರ್ಡರ್. ಅಂದ್ರೆ 3:30 ಮಾರ್ಕೆಟ್ ಕ್ಲೋಸ್ ಆಗುತ್ತೆ, ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ನೀವು ಆರ್ಡರ್ ಸೆಟ್ ಮಾಡೋದು, ನಾನು ಈ ಸ್ಟಾಕ್ ಅನ್ನ ಬೈ ಮಾಡ್ತೀನಿ ಅಂತ. ಅದು ಮಾರ್ಕೆಟ್ ಪ್ರೈಸ್ ಸೆಟ್ ಮಾಡಿ ನೀವು ಆಫ್ಟರ್ ಮಾರ್ಕೆಟ್ ಆರ್ಡರ್ ಸೆಟ್ ಮಾಡಿ ಬಿಟ್ರೆ ಮಾರ್ನಿಂಗ್ ಓಪನ್ ಆದ ತಕ್ಷಣ ಕೆಲವರು ಮಾರಾಟ ಮಾಡ್ತಾರೆ. ಮಾರಾಟ ಮಾಡಿದ್ರೆ ಇನ್ ಕೇಸ್ ಯಾರಾದ್ರೂ, ಆಗ ನಿಮ್ಗೆ ಸಿಗುವಂತ ಚಾನ್ಸಸ್ ಇರುತ್ತೆ. ಇಲ್ಲಿ ಲಿಮಿಟ್ ಆರ್ಡರ್ ನೀವೇನಾದ್ರೂ ಸೆಟ್ ಮಾಡಿದ್ರೆ ಸಿಗೋದಿಲ್ಲ, ಮಾರ್ಕೆಟ್ ಆರ್ಡರ್ ಸೆಟ್ ಮಾಡಬೇಕು, AMO ಆರ್ಡರ್. ಮಾರ್ಕೆಟ್ ಯಾ ಪ್ರೈಸ್ ಗೆ ಓಪನ್ ಆಗುತ್ತೋ ಆ ಪ್ರೈಸ್ ಗೆ ಆರ್ಡರ್ ಎಕ್ಸಿಕ್ಯೂಟ್ ಆಗುವಂತ ಸಾಧ್ಯತೆ ಇರುತ್ತೆ, ನಿಮ್ಗೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ಟಾಕ್. ಆದ್ರೆ ಇಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಏನ್ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ, ಯೂಶಲಿ ಮಾರ್ಕೆಟ್ ಅಲ್ಲಿ ಕೆಲವು ಸಲ ಹೇಗಾಗುತ್ತೆ ಅಂದ್ರೆ, ಓಪನಿಂಗ್ IL ಆಗುತ್ತೆ ಸ್ಟಾಕ್, ಅದ್ರ ನಂತರ ಕಂಟಿನ್ಯೂಸ್ ಡೌನ್ ಆಗುತ್ತೆ ಸ್ಟಾಕ್. ಆಗ ನಿಮ್ಗೆ ಸ್ಟಾಕ್ IL ಸಿಗುತ್ತೆ, ಅದ್ರ ನಂತರ ಸ್ಟಾಕ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬಂದ್ರೆ ಡೌನ್ ಆಗುತ್ತೆ, ಅಂದಿನ ಪರ್ಫಾರ್ಮೆನ್ಸ್ ನಿಮ್ಗೆ ಲಾಸ್ ಅಲ್ಲಿ ಕ್ಲೋಸ್ ಆಗುವಂತ ಚಾನ್ಸಸ್ ಇರುತ್ತೆ. ಅದು ಶಾರ್ಟ್ ಟರ್ಮ್, ಇನ್ನೇ ನಿಮ್ಗೆ ಗೊತ್ತಿದೆ, ನೆಕ್ಸ್ಟ್ ಡೇ ಅಪ್ ಆಗ್ಬಹುದು ಅಥವಾ ಆಗದೇನೋ ಇರಬಹುದು ಅಥವಾ ಒಂದಷ್ಟು ದಿನದ ನಂತರ ಅಪ್ ಆಗ್ಬಹುದು. ಸೊ ಈ ರೀತಿ ಚಾನ್ಸಸ್ ಇರುತ್ತೆ, ಇದೊಂದು ಡಿಸ್ಅಡ್ವಾಂಟೇಜ್ ಅಂತಾನೆ ಹೇಳ್ಬಹುದು. ಯಾಕೆಂದ್ರೆ ಮಾರ್ಕೆಟ್ ಎಕ್ಸಾಕ್ಟ್ ಓಪನ್ ಆದ ತಕ್ಷಣ ನಿಮ್ಗೆ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಮಾರ್ಕೆಟ್ ಪ್ರೈಸ್ ಎಲ್ಲಿ ಓಪನ್ ಆಗುತ್ತೋ ಅಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಅದರ ನಂತರ ಏನಾದ್ರೂ ಡೌನ್ ಫಾಲ್ ಬಂದ್ರೆ ಅವತ್ತಿನ ಪರ್ಫಾರ್ಮೆನ್ಸ್ ನಿಮ್ಗೆ ಡೌನ್ ಆಗ್ಬಹುದು. ಜೊತೆಗೆ ಇನ್ ಕೇಸ್ ಸರ್ಕ್ಯೂಟ್ಸ್ ಅಲ್ಲಿ ಮೂವ್ ಆಯ್ತು ಅಂತಂದ್ರೆ ಅಬ್ವಿಯಸ್ಲಿ ಅವಾಗ ನಿಮ್ಗೆ ಲಾಭನೇ ಆಗುತ್ತೆ, ಅಂದ್ರೆ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆದ್ರೆ. ಈ ಒಂದು ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್ ಇದರಲ್ಲಿ ಇರುತ್ತೆ. ಸೊ ಬೈ ಮಾಡ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇವತ್ತಿನ ಮಾರ್ಕೆಟ್ ತಗೊಂಡ್ರೆ, ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ನೀವು AMO ಆರ್ಡರ್ ಸೆಟ್ ಮಾಡಿಬಿಟ್ರೆ, ನಾಳೆ ಮಾರ್ಕೆಟ್ ಓಪನ್ ಆದಾಗ ಯಾರಾದ್ರೂ ಸೆಲ್ ಮಾಡಿದ್ರೆ ಅದು ಆರ್ಡರ್ ಎಕ್ಸಿಕ್ಯೂಟ್ ಆಗುವಂತ ಚಾನ್ಸಸ್ ಇರುತ್ತೆ, ಆಗ ನಿಮ್ಗೆ ಸ್ಟಾಕ್ ಸಿಗಬಹುದು. ಇದು ಚಾನ್ಸಸ್, ಇನ್ ಕೇಸ್ ಯಾರು ಸೆಲ್ ಮಾಡಿಲ್ಲ ಅಂದ್ರೆ ಆಗ್ಲೂ ಕೂಡ ಸಿಗೋದಿಲ್ಲ. ಹಾಗೆ ನೀವು AMO ಆರ್ಡರ್ ಕಂಟಿನ್ಯೂ ಮಾಡಬಹುದು, ನೆಕ್ಸ್ಟ್ ಡೇ ಕೂಡ ಅದೇ ರೀತಿ ಚಾನ್ಸಸ್ ಇರುತ್ತೆ, ಅವಾಗ ಯಾರಾದ್ರೂ ಸೆಲ್ ಮಾಡಿದ್ರೆ ಸಿಗ್ಬಹುದು. ಈ ರೀತಿ ಟ್ರೈ ಮಾಡಬಹುದು ಇನ್ ಕೇಸ್ ಬೈ ಮಾಡಲೇಬೇಕು ಅನ್ನೋರು. ಸೊ ಹಾಗೆ ಸೆಲ್ಲಿಂಗ್ ಬರದ, ಸೊ ಈ ಸ್ಟಾಕ್ ಅಲ್ಲಿ ಕಂಟಿನ್ಯೂಸ್ ಲೋಯರ್ ಸರ್ಕ್ಯೂಟ್ ಬರ್ತಾ ಇದೆ, ನೀವು ಸೆಲ್ಲಿಂಗ್ ಮಾಡಬೇಕು. ಸೊ ಅಗೇನ್ ಸೇಮ್ ಟೆಕ್ನಿಕ್, ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಇರುವಂತಹ ಸ್ಟಾಕ್ ಅನ್ನ ನೀವು ಬೈ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ, ಲೋಯರ್ ಸರ್ಕ್ಯೂಟ್ ಅಲ್ಲಿ ಇರುವಂತಹ ಸ್ಟಾಕ್ ಅನ್ನ ನೀವು ಸೆಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ. ಅಗೇನ್ ಇಲ್ಲೂ ಕೂಡ AMO ಆರ್ಡರ್ ನೇ ಸೆಟ್ ಮಾಡಬೇಕು, ಸೆಲ್ಲಿಂಗ್ ಆರ್ಡರ್. ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ನಾವು ಬೇಕು ಅನ್ನೋಂತ ಸ್ಟಾಕ್ ಅನ್ನ ಬೈಯಿಂಗ್ ಆರ್ಡರ್ ಸೆಟ್ ಮಾಡ್ತೀವಿ AMO ಆರ್ಡರ್ ಅಲ್ಲಿ. ಇಲ್ಲಿ ನಾವು ಸೆಲ್ ಮಾಡಬೇಕಾಗಿರುವಂತಹ ಸ್ಟಾಕ್ ಅನ್ನ ಸೆಲ್ಲಿಂಗ್ ಆರ್ಡರ್ ಸೆಟ್ ಮಾಡಬೇಕು, ಅದನ್ನು ಕೂಡ ಮಾರ್ಕೆಟ್ ಪ್ರೈಸ್ ಅನ್ನೇ ಸೆಟ್ ಮಾಡಬೇಕು. ಸೊ ಇಲ್ಲೂ ಕೂಡ ಒಂದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇದ್ದೇ ಇದೆ. ಯಾಕೆಂತಂದ್ರೆ ಇನ್ ಕೇಸ್ ಈ ಸ್ಟಾಕ್ ಲೋಯರ್ ಅಲ್ಲಿ ಓಪನ್ ಮಾಡಿ ಅದರ ನಂತರ ಅಪ್ ಆಗ್ಬಹುದು, ಆ ಒಂದು ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ, ಅಪ್ ಆದಾಗ ಅವತ್ತು ಸ್ವಲ್ಪ ಲಾಸ್ ಆಗುತ್ತೆ ನಮ್ಗೆ. ಇನ್ ಕೇಸ್ ಲೋಯರ್ ಸರ್ಕ್ಯೂಟ್ ಅಲ್ಲೇ ಮೂವ್ ಆಯ್ತು ಅದ್ರ ನಂತರ ಅಂತಂದ್ರೆ ಅದು ನಿಮ್ಗೆ ಲಾಭನೇ ಕೊಟ್ಟಿರುತ್ತೆ, ಅಲ್ಲೇನು ಸಮಸ್ಯೆ ಆಗೋದಿಲ್ಲ. ಸೊ ಈ ರೀತಿ ಎರಡು ಕಡೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡು ಇರುತ್ತೆ. ಸೊ ನೀವು ಈ ಸ್ಟಾಕ್ ಗಳಲ್ಲಿ ಎಕ್ಸಿಟ್ ಆಗ್ಬೇಕು ಅಂತಂದ್ರೆ
ಎಎಂಒ ಆರ್ಡರ್ ಸೆಟ್ ಮಾಡಬೇಕಾಗುತ್ತೆ, ಸೆಲ್ಲಿಂಗ್ ಆರ್ಡರ್. ಹಾಗೆ ಬೈ ಮಾಡಬೇಕು ಅಂತಂದ್ರೆ ಎಎಂಒ ಆರ್ಡರ್ ಸೆಟ್ ಮಾಡದೆ ಬೈ ಮಾಡಬಹುದು. ಆದ್ರೆ ಇದು 100% ಸಕ್ಸಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಬಟ್ ಚಾನ್ಸಸ್ ಹೈ ಇರುತ್ತೆ. ಯಾಕೆಂತಂದ್ರೆ ತುಂಬಾ ಜನ ಇದೇ ರೀತಿ ಸೆಟ್ ಮಾಡಿ ಬಿಟ್ಬಿಟ್ಟಿರ್ತಾರೆ. ಕೆಲವರು ಸೆಲ್ಲಿಂಗ್ ಸೆಟ್ ಮಾಡಿರ್ತಾರೆ, ಕೆಲವರು ಬೈಯಿಂಗ್ ಸೆಟ್ ಮಾಡಿರ್ತಾರೆ. ನೀವು ಸೆಲ್ಲಿಂಗ್ ಸೆಟ್ ಮಾಡಿರುವಂತ ಕಡೆ ನೀವೇನಾದ್ರು ಬೈಯಿಂಗ್ ಟ್ರೈ ಮಾಡಿದ್ರೆ ನಿಮ್ಗೆ ಆರ್ಡರ್ ಎಕ್ಸಿಕ್ಯೂಟ್ ಆಗಿ ಸಿಗುವಂತಹ ಚಾನ್ಸಸ್ ಇರುತ್ತೆ. ಯಾರಾದ್ರೂ ಬೈಯಿಂಗ್ ಸೆಟ್ ಮಾಡಿದ್ರೆ, ನೀವು ಸೆಲ್ಲಿಂಗ್ ಸೆಟ್ ಮಾಡಿದ್ರೆ ಅಲ್ಲಿ ಆರ್ಡರ್ ಎಕ್ಸಿಕ್ಯೂಟ್ ಆಗಿ ಸೆಲ್ ಆಗುವಂತಹ ಚಾನ್ಸಸ್ ಇರುತ್ತೆ. ಇದು ಓನ್ಲಿ ಡ್ಯೂರಿಂಗ್ ದ ಮಾರ್ಕೆಟ್ ಆಗೋದಿಲ್ಲ, ಆಫ್ಟರ್ ದ ಮಾರ್ಕೆಟ್ ಸೆಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾರ್ಕೆಟ್ ಓಪನ್ ಆದ ತಕ್ಷಣ ಈ ಆರ್ಡರ್ಸ್ ಎಕ್ಸಿಕ್ಯೂಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಮಾಡಿದ್ರೆ ಸರ್ಕ್ಯೂಟ್ಸ್ ಅಲ್ಲಿ ಮೂವ್ ಆಗುವಂತಹ ಸ್ಟಾಕ್ ಗಳನ್ನ ಬೈಯಿಂಗ್ ಸೆಲ್ಲಿಂಗ್ ಮಾಡಬಹುದು, ಬಟ್ ಅದರಲ್ಲಿರುವಂತಹ ರಿಸ್ಕ್ ನಿಮ್ಗೆ ನಾನು ಈಗಾಗಲೇ ಹೇಳಿದ್ದೀನಿ. ಸೊ ಆ ರಿಸ್ಕ್ ಅನ್ನ ನಾವು ಬೇರ್ ಮಾಡ್ತೀವಿ ಅನ್ನೋರು ಟ್ರೈ ಮಾಡಬಹುದು. ಇಲ್ಲ ನಾವು ರೆಗ್ಯುಲರ್ ಟ್ರೇಡಿಂಗ್ ಆಗೋವಾಗಲೇ ಬೈ ಮಾಡ್ತೀವಿ ಅನ್ನೋರು ಸರ್ಕ್ಯೂಟ್ ಅಲ್ಲಿ ಮೂವ್ ಆಗುವಂತಹ ಸ್ಟಾಕ್ ಗಳು ರೆಗ್ಯುಲರ್ ಟ್ರೇಡ್ ಆಗೋವರೆಗೂ ಕೂಡ ವೈಟ್ ಮಾಡಬೇಕಾಗುತ್ತೆ. ಇದು ಒಂದಿನ ಆಗ್ಬಹುದು, ಒಂದ್ ವಾರ ಆಗ್ಬಹುದು, ಎರಡು ವಾರ ಬೇಕಾದ್ರೂ ಆಗ್ಬಹುದು. ಸೊ ಹಾಗೆ ಕೆಲವರು ಸ್ಟಾಕ್ ಗಳ ಬಗ್ಗೆ ಪ್ರಶ್ನೆ ಮಾಡ್ತಾರೆ, ಇದ್ಯಾಕೆ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ತಿದೆ ಅಂತ. ಒಂದು ವಿಷಯ ಗಮನದಲ್ಲಿರಲಿ, ಯಾವ ಸ್ಟಾಕ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗುತ್ತೋ ಕೆಳಗಡೆ ಬರೋವಾಗ್ಲೂ ಕೂಡ ಲೋಯರ್ ಸರ್ಕ್ಯೂಟ್ ಅಲ್ಲೇ ಬರುತ್ತೆ. ಇದನ್ನ ಫಿಕ್ಸ್ ಮಾಡ್ಕೊಂಡಿರಿ ಮನಸ್ಸಲ್ಲಿ. ಯಾಕಂದ್ರೆ ಒಂದು ಒಳ್ಳೆ ರ್ಯಾಲಿಯ ನಂತರ ಎಲ್ಲರೂ ಕೂಡ ಎಸ್ಪೆಷಲಿ ಶಾರ್ಟ್ ಟರ್ಮ್ಗೆ ಅಂತ ಎಂಟರ್ ಆದವರು ಎಕ್ಸಿಟ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಂತ ಸಮಯದಲ್ಲಿ ಲೋಯರ್ ಸರ್ಕ್ಯೂಟ್ ಬಂದೇ ಬರುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಸೊ ಹೇಗೆ ಮೇಲೆ ಹೋಗ್ತಾವೋ ಹಾಗೆ ಕೆಳಗಡೆನು ಕೂಡ ಬರುವಂತಹ ಚಾನ್ಸಸ್ ಇರುತ್ತೆ. ಹಾಗಂತ ಪೂರ್ತಿ ಡೌನ್ ಆಗ್ತವೆ ಅಂತಲ್ಲ, ಒಂದ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟ ನಂತರ 15-20% ಕರೆಕ್ಷನ್ ಆಗ್ಬಹುದು, ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಆಗ್ಬಹುದು. ಸೊ ಅದನ್ನು ಕೂಡ ನಾವು ಬೇರ್ ಮಾಡೋ ಅಂತ ಪೇಷನ್ಸ್ ಇರಲೇಬೇಕು, ಇಲ್ಲ ಅಂತಂದ್ರೆ ಮಾರ್ಕೆಟ್ ನಮ್ಗೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡೋದಿಲ್ಲ. ಸೊ ನಿಮ್ಗೆ ಒಂದು ಐಡಿಯಾ ಬಂತು ಅಂದ್ಕೊಳ್ತೀನಿ. ನೀವು ಯಾವುದೇ ಬ್ರೋಕರೇಜ್ ಯೂಸ್ ಮಾಡಿ, ಜರೋದ ಆಗ್ಲಿ, ಏಂಜಲ್ ಒನ್ ಆಗ್ಲಿ, ಫೈವ್ ಪೈಸ್ ಆಗ್ಲಿ, ಗ್ರೋ ಆಗ್ಲಿ, ಆಫ್ಟರ್ ಮಾರ್ಕೆಟ್ ಆರ್ಡರ್ ಎಲ್ಲಾ ಕಡೆ ಕೂಡ ಸೆಟ್ ಮಾಡಬಹುದು. ಸೊ ಇದನ್ನ ಸೆಟ್ ಮಾಡಿ ನೀವು ಬೈ ಸೆಲ್ ಪ್ರಯತ್ನ ಪಡಬಹುದು. ಆದ್ರೆ ಇರುವಂತ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಹೇಳಿದೀನಿ. ನೀವು ಬೈ ಮಾಡಿದ ಸ್ಟಾಕ್ ನೀವು ಬೈ ಮಾಡಿದ ಮೇಲೆ ಅಂದ್ರೆ ಆರ್ಡರ್ ಎಕ್ಸಿಕ್ಯೂಟ್ ಆದ್ಮೇಲೆ ಕೆಳಗಡೆ ಕೂಡ ಬರಬಹುದು, ಹಾಗೆ ಸೆಲ್ ಮಾಡಿದ ಸ್ಟಾಕ್ ಮೇಲೆ ಕೂಡ ಹೋಗ್ಬಹುದು. ಇದೊಂದು ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ ಮಾರ್ಕೆಟ್ ಅಲ್ಲಿ. ಸೊ ಅದನ್ನೆಲ್ಲ ಕೂಡ ಅರ್ಥ ಮಾಡ್ಕೊಂಡು ಓಕೆ ಅನ್ನೋರು ಟ್ರೈ ಮಾಡಬಹುದು, ಇಲ್ವಾ ನಾರ್ಮಲ್ ಟ್ರೇಡ್ ಆಗೋವರೆಗೂ ಕೂಡ ವೈಟ್ ಮಾಡಬಹುದು. ಸರಿ ಗೆಳೆಯರಿ, ಹಾಗೆ ಕೆಲವರು ಪ್ರಶ್ನೆ ಮಾಡಬಹುದು ಈ ಎಎಂಒ ಆರ್ಡರ್ ಹೇಗೆ ಸೆಟ್ ಮಾಡೋದು ಅಂತ. ಇದೇನು ತುಂಬಾ ಸಿಂಪಲ್ ಆಗಿ ಇರುತ್ತೆ. ಹೀಗೆ ನೀವು ಬೈ ಟ್ರೈ ಮಾಡ್ತಿರೋ ಹಾಗೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ನೀವು ಬೈ ಅಂತ ಕೊಟ್ರೆ ಅಲ್ಲಿ ಎಎಂಒ ಆರ್ಡರ್ ತೋರಿಸುತ್ತೆ, ಅಥವಾ ಮೇಲೆ ಎಎಂಒ ಅಂತ ಮೆನ್ಷನ್ ಆಗಿರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿದ್ರೆ ಸಾಕು. ಸೊ ಇದು ತುಂಬಾ ಈಸಿ ಪ್ರೋಸೆಸ್, ಅದೇನು ಲಾಂಗ್ ಪ್ರೋಸೆಸ್ ಏನಲ್ಲ. ಸೊ ಈಸಿಯಾಗಿ ನೀವು ಸೆಟ್ ಮಾಡಬಹುದು. ಇಂಟ್ರೆಸ್ಟ್ ಇರೋರು, ಈ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎಲ್ಲ ಅರ್ಥ ಮಾಡ್ಕೊಳ್ಳೋರು ಟ್ರೈ ಮಾಡಬಹುದು ಬೇಕನ್ಸಿದ್ರೆ. ಸರಿ ಗೆಳೆಯರಿ, ಈ ವಿಷಯ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ, ಸಾಕಷ್ಟು ಜನರ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅನ್ಕೊಳ್ತೀನಿ ಈ ವಿಡಿಯೋ ಮೂಲಕ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.